ಫೋಟೋಲಿರೋ ಅಮ್ಮವ್ರ ಹತ್ರ ನೀವ್ ಮಾತಾಡಿದ್ದು? ಹೌದು ನೈನಿ, ಯಮದೀಪ ದಾನ ಮಾಡಿದ್ಮೇಲೆ ದೀಪದ ರೇಖೆ ಅಮ್ಮನ ಫೋಟೋ ಕಡೆ ಹೋಗಿ ಸುತ್ಕೊಂಡಿದ್ ನೋಡಿದ್ಮೇಲೆ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಗಾಯತ್ರಿ ಪಾಪುನ ಎತ್ಕೊಂಡಿದ್ರೂ ಸರಿ ನನಗೆ ನೆಮ್ಮದಿನೇ ಸಿಗ್ತಾ ಇಲ್ಲ. ಎಲ್ಲೋ ಇರೋ ಅಮ್ಮವ್ರಿಗೆ ಏನಾಗುತ್ತೋ ಅನ್ನೋ ಭಯ. ನಿಮ್ಮನ್ನ ಕಾಡಬಾರ್ದು ಅಂತ ನಾನ್ ಪ್ರಯತ್ನಿಸ್ತಿದ್ರೆ ನೀವ್ ಒಂಟಿಯಾಗಿ ಒಳಗೊಳಗೆ ಅನುಭವಿಸ್ತಾ ಇದ್ದೀರಾ? ನಾನು ಒಬ್ನೇ ಎಲ್ಲಿದ್ದೀನಿ ನಾನಿ? ನನ್ನ ಕಂಪ್ನಿಗೆ ಗಾಯತ್ರಿ ಜೊತೆಗಿದ್ದಾಳಲ್ಲ. ಈ ಪುಟ್ಟ ಮಗು ಕೂಡ ನನ್ನ ಹೆತ್ತ ತಾಯಿ ಹೆಸರಿಟ್ಕೊಂಡಿರೋದ್ರಿಂದ ಇವಳನ್ನ ನೋಡಿ ಅಮ್ಮನಿಗೆ ಏನೂ ಆಗಲ್ಲ ಅನ್ನೋ ಧೈರ್ಯನ ನನಗೆ ನಾನೇ ತಂದ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ದೀಪದಾನ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವಾಗ ಅನ್ಕೊಂಡಿದ್ದೆ. ಆದ್ರೆ ಹಾಗೆ ಮಾಡಿದ್ದೇ ಒಳ್ಳೇದು ಅಂತ ಇವಾಗ ಅನ್ನಿಸ್ತಾ ಇದೆ. ನೈನಿ, ಒಳ್ಳೇದಾ? ಹೇಗೆ? ಹೌದು ಯಜಮಾನ್ರೆ, ನನಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ಏನಾದರೂ ಅಪಾಯ ಬಂದ್ರೆ ತಿಳ್ಕೊಳಕ್ ಆಗದೆ ಇರೋ ಅಂತ ದುರದೃಷ್ಟವಂತೆ. ಸ್ವಾಮೀಜಿಯಿಂದ ಅಪಾಯ ಬರೋದ್ರಲ್ಲಿದೆ ಅಂತ ಅರ್ಥ ಆಯ್ತು. ಅಫ್ಕೋರ್ಸ್ ನೈನಿ, ಆದ್ರೆ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತೀಯಾ? ಕಷ್ಟ ಇದ್ರು ಅವಕಾಶಗಳನ್ನ ಹುಡುಕೋ ಅಂತವಳು ನಾನು. ನನ್ ಮಗುಗೆ ಅಪಾಯ ಬರ್ತಿದೆ ಅಂತ ಗೊತ್ತಾದಾಗ ಹೇಗ್ ಕಾಪಾಡ್ಕೋಬೇಕು ಅನ್ನೋ ತೋಚುತ್ತೆ. ಆಗ ಅಮ್ಮವ್ರನ್ನ ನನ್ ಹುಡುಕಿ ಕಾಪಾಡ್ಬೋದು. ನನ್ ಮಡ್ಲಿಗೆ ಅಪ್ಕೊಂಡ್ಮೇಲೆ ಯಮ ಆದ್ರೂ ಸರಿ, ನನ್ನಿಂದ ನನ್ ಮಗುನ ಕಿತ್ಕೊಳಕಾಗಲ್ಲ. ಅಂದ್ರೆ ಈ ಗಾಯತ್ರಿಗೆ ಗಂಡಾಂತರ ಬಂದ್ ಕೂಡ್ಲೇ ಈ ಮಗುನೇ ಗಾಯತ್ರಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತಾ? ನಮಸ್ಕಾರ ಸ್ವಾಮಿ. ಅಖಂಡ ಸ್ವಾಮಿ ಅವ್ರಿಗೆ ನಮಸ್ಕಾರ. ಯಾವಾಗ ಬಂದ್ರು ಸಪ್ಪೆ ಮುಖ ಮಾಡ್ಕೊಂಡು ಬರ್ತಾ ಇದ್ರಿ, ಆದ್ರೆ ಇವತ್ತು ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಇವತ್ ರಾತ್ರಿ ದೀಪಾವಳಿ ಇದೆಯಲ್ಲ ಸ್ವಾಮಿ, ಆ ಲೈಟಿಂಗ್ ಎಫೆಕ್ಟ್ ಸ್ವಲ್ಪ. ಏಯ್, ನಿನ್ ಕತ್ತೆ ಹೇಳಿದ್ರೆ ಅವ್ರು ನಂಬಲ್ಲ ಕಣ. ನಿಜಾನೇ ಹೇಳ್ಬೇಕು ಹಾಗಿದ್ರೆ ನಿಂಬಾಯಿಂದನೇ ಆ ಕಠೋರ ಸತ್ಯ ಎಲ್ಲ ಆಚೆ ಬರ್ಬೇಕಲ್ವಾ ಮೋಮ್? ಇವನ್ ನನ್ನ ಅಣಕಿಸ್ತಿದಾನೋ ಸಪೋರ್ಟ್ ಮಾಡ್ತಿದಾನೋ ಒಂದು ಅರ್ಥ ಆಗ್ತಿಲ್ಲ. ಅಖಂಡ ಸ್ವಾಮಿ, ನಾವಿಷ್ಟು ಸಂತೋಷವಾಗಿ ಇಲ್ಲಿಗ್ ಬರೋದಿಕ್ಕೆ ಕಾರಣ ನಿಮಗ್ ಗೊತ್ತಿದ್ರು ಕೂಡ ಖುದ್ದಾಗ್ ಬಂದು ನಾವೇ ನಿಮಗ್ ಹೇಳೋಣ ಅನ್ಕೊಂಡ್ವಿ. ನನ್ ಶತ್ರುವಾಗಿರೋ ಗಾಯತ್ರಿ ಅಕ್ಕ ನನ್ನನ್ನ ನಾಶ ಮಾಡೋದಿಕ್ಕೆ ನಯನಿ ಹೋಟೆಲ್ ಹುಟ್ಟಿದ್ರು ಜೀವ ಎತ್ಕೊಂಡ್ ಹೋಗಿ ಎಲ್ಲೋ ಬಿಟ್ ಬಂದ. ಅದಾದ್ಮೇಲೆ ಮಗು ಪಾಪ ಕಂಚಿಗ್ ಹೋಯ್ತೋ ಇಲ್ಲ ಕಾಳಾಸ್ತಿಗ್ ಹೋಯ್ತೋ ಗೊತ್ತಿಲ್ಲ, ಆದ್ರೆ ಅವಾಗವಾಗ ಅಲ್ ಬಂತ್ ಮಗು ಇಲ್ ಬಂತು ಅಂತ ಸುಮ್ನೆ ಹೆದರ್ಕೊಂಡ್ವಿ. ಇದು ಒಪ್ಕೊಳ್ಳೋ ಸತ್ಯನೇ, ಯಾರು ಎಲ್ಲೇ ಇದ್ರು ಮೃತ್ಯುವಿನಿಂದ ತಪ್ಪಿಸ್ಕೊಳಕಾಗಲ್ಲ. ಏನ್ ಸ್ವಾಮಿ, ಗಾಯತ್ರಕ್ಕ ಕಂಪ್ನಿ ಕೆಲ್ಸಗಾರರಿಗೆ ಬೇಕಾದವ್ರಿಗೆಲ್ಲ ದೇವತೆ ಅಂತ ಹೇಳಿ ನಾನು ಒಪ್ಕೋತೀನಿ. ಆದ್ರೆ ಅವಳೆ ಮೃತ್ಯು ದೇವತೆ, ನನ್ನನ್ ಕೊಲ್ತಾಳೆ ಅಂದ್ರೆ ಮಾತ್ರ ನಾನ್ ಸಹಿಸ್ಕೊಳ್ಳಲ್ಲ. ನೀವೇನು ಮಾಡೋದ್ ಬೇಕಾಗಿಲ್ಲ ಮಾಮ್. ದೊಡ್ಡಮ್ಮನೆ ಮಗು ಆಗಿರೋ ಈ ಜನ್ಮದಲ್ಲೂ ಕೂಡ ಆದಷ್ಟು ಬೇಗ ಗೊಟಕ್ಕಂತಾರೆ ಅಂತ ಗುರುಗಳು ಯಮದೀಪ ದರ್ಶನದಿಂದ ಎಲ್ರ ಕಣ್ಮುಂದೆ ಸಾಕ್ಷಿನ ಸಾಕ್ಷಾತ್ಕಾರ ಮಾಡಿದ್ರಲ್ಲ. ಗಾಯತ್ರಿಗೆ ಗಂಡಾಂತರ ಇದೆ ಅಂತ ಗೊತ್ತಾಗಿರ್ಬೇಕಲ್ವಾ? ಹೌದು ಸ್ವಾಮಿ, ನಮ್ ಮನ್ಸು ಈಗ ನಿರಾಳವಾಗಿದೆ ಗೊತ್ತಾ? ಅಸಂತೋಷನ ಹೇಳ್ಕೊಳಕ್ ಬಂದಿದ್ದೀರಾ ಅಂತ ಅನ್ಕೋತೀನಿ. ಹೌದು ಸ್ವಾಮಿ. ಆದ್ರೆ ಆದ್ರೆ ಅಂತ ಪಾಸ್ ಕೊಡ್ತಿರಲ್ಲ ಸ್ವಾಮಿ. ಗಂಡಾಂತರ ಗಾಯತ್ರಿ ದೇವಿಗೂ ಹೋಗೋಕು ಮುಂಚೆ ನಿನ್ನ ತಾಯಿನ
ಒಂದು ಸಾರಿ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ದೇವಲ್ಲವ. ಏನ್ ಹೇಳ್ತಿದ್ದೀರಾ ಸ್ವಾಮಿ? ನಿನಗೆ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದೀನಿ. ಇದೇನ್ ಟ್ವಿಸ್ಟ್? ಅಯ್ಯೋ ದೊಡ್ಡ ಮಾಲ್ವಾ, ಚಿಕ್ಕ ವಯಸ್ಸಲ್ಲ ಸತ್ತೋಗ್ತಾರೆ ಅಂತ ನಾವ್ ಅನ್ಕೋತಾ ಇದ್ರೆ ಸ್ವಾಮಿಗಳೇನ್ ಹೀಗ್ ಹೇಳ್ತಾ ಇದಾರೆ? ಏನಿದು ಅಖಂಡ ಸ್ವಾಮಿ, ನಾವು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಇನ್ನ ಮಕ್ಕಳ ತರ ಆಡ್ಬಿಡ ತಿಲೋತ್ತಮ್ಮ. ನೀನ್ ಶ್ರೀಮಂತೆ ಆಗಿದ್ರು, ನಿನ್ನ ಹತ್ರ ಎಷ್ಟೇ ಕೋಟಿ ಇದ್ರು, ಮೃತ್ಯು ಹೆಗಲೇರಿದ್ರೆ ಮೈ ಮೇಲೆ ಒಡವೆ ಇದೆ ಅನ್ನೋ ವಿಷಯನು ಮರ್ತು ಹೋಗ್ಬಿಡ್ತೀಯ. ಹಸಿವು ಆಗಿದ್ರು ಕೂಡ ಏನು ಬೇಡ ಅಂತ ನಿಶ್ಶಬ್ದಳಾಗ್ಬಿಡ್ತೀಯ. ಮರಣ ಮೃದಂಗವನ್ನ ಕೇಳ್ತಾ ಅದಕ್ಕೆ ತಾಳ ಹಾಕುವಂತ ಯೋಗಿ ನಾನು. ನನಗೆ ಅಸೂಯೆ ದ್ವೇಷ ಅನ್ನೋದು ಏನೂ ಇಲ್ಲ. ಮಾಮ್, ಅಪಾಯ ಹೇಗ್ ಬರುತ್ತೆ ಕೇಳಿ. ಗಾಯತ್ರಿ ದೇವಿಯಿಂದಾನ ಸ್ವಾಮಿ? ಅಲ್ಲ, ನೈನಿಯಿಂದಾನ. ಗಂಡಾಂತರದಿಂದ ನಿನ್ನ ಕಾಪಾಡುವುದು ನೈನಿನೇ. ಹೌ ಇಸ್ ಇಟ್ ಪಾಸಿಬಲ್? ಅದನ್ನ ನೀವೇ ತಿಳ್ಕೋಬೇಕು. ಹೊರಡಿ. ಅದೇಕೆ ಸ್ವಾಮಿ? ನಡಿವಲ್ಲಪ್ಪ. ಹೋಗ್ ಬರ್ತೀವಿ ಸ್ವಾಮಿ. ಗಾಯತ್ರಿ, ಗಾಯತ್ರಿ, ಇಲ್ಲಿ ನೋಡಮ್ಮ. ಗಾನ್ವಿ, ಇಲ್ಲಿ ನೋಡು, ಇಲ್ಲಿ ನೋಡು, ಈ ಗೊಂಬೆ ಹೇಗಿದೆ ನೋಡು. ಗೊಂಬೆ ನೋಡಕ್ ಇಷ್ಟ ಇಲ್ಲ ಚಿಕ್ಕಪ್ಪ. ಸಾಯಂಕಾಲ ದೀಪ ಹಚ್ಚದ್ಮೇಲೆ ದಿವ್ಯ ದಿವ್ಯ ದೀಪಾವಳಿ ಮತ್ತೆ ಬಂತು ನಾಗರ್ ಜ್ಯೋತಿ ಅಂತ ಚಿಕ್ಕ ಮಕ್ಳು ಹಾಡ್ ಹಾಡ್ತಾ ಪಟಾಕಿ ಹೊಡಿಬೇಕು ಅನ್ಕೊಂಡಿದಾರೆ. ಚಿಕ್ಕ ಮಕ್ಳು ಅಲ್ವೇನಮ್ಮ. ಮಾವ, ಲೈಟ್ ಆಗಿ ತಗೋಬೇಡಿ. ಗಾಯತ್ರಿಗೆ ಏನಾದ್ರೂ ಹೇಗ್ ಹಚ್ಚೋದು ಅಂತ ಒಂದ್ಸಲಿ ಹೇಳ್ಕೊಟ್ರೆ ಸುರ್ಸುರ್ ಬತ್ತಿ, ವಿಷ್ಣು ಚಕ್ರ, ಭೂಚಕ್ರ, ಪೆನ್ಸಿಲ್ಸು, ಫ್ಲವರ್ ಪಾಟ್ಸು, ಬಿಜಿಲಿನ ಕೂಡ ಹೊಡೆದಾಕ್ ಬಿಡ್ತಾಳೆ. ಮನೆ ಸುಟ್ಟು ಹೋಗ್ಬೋದು. ಹುಷಾರು. ನೀನ್ ಮಾಡೋ ಕೆಲ್ಸ ಅವುಗಳು ಯಾಕೆ ಮಾಡುತ್ತೆ ಸುಮನ? ಬಲೆ ಬಲೆ. ಏನಂದೆ? ಬಾಲೆ ಬಾಲೆ ಅಂತ ಹೇಳ್ತಿದ್ದಾಳೆ ಅಕ್ಕ. ಹೀಗೆ ಮಾತಾಡ್ತಾ ನಿಂತಿದ್ರೆ ಇವತ್ ನಾವ್ ಹಬ್ಬ ಮಾಡ್ದಂಗೆ. ಮಕ್ಕಳನ್ನ ನೋಡ್ತಿದ್ದಾಗೇನೆ ಬಂದ್ ಕೆಲ್ಸಾನೆ ಮರ್ತೋದೆ ನೇನಿ. ಚಿಕ್ಕಪ್ಪ ಎದೇಳಿ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಎಲ್ರು ರೆಡಿ ಆಗ್ರಮ್ಮ. ನನ್ ಸ್ನಾನ ಏನಮ್ಮ, ಬಕೆಟ್ ಅಲ್ಲಿ ಮುಳುಗೆದ್ ಬಿಟ್ರೆ ರೆಡಿನೇ ಆಗ್ಬಿಡ್ತೀನಿ. ಆದ್ರೂ ಸ್ನಾನ ಮಾಡ್ಬೇಕು ಪಾವನ. ಎರಡ್ ಚಮ್ ತಲೆ ಮೇಲೆ ಹಾಕೊಂಡ್ರೆ ಆಗೋಗುತ್ತೆ, ಅದಕ್ಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಿದ್ದೀರಾ? ಬಲಬಾ, ನಾರ್ಮಲ್ ಆಗಿ ಮಾಡೋ ಅಂತ ಸ್ನಾನ ಅಲ್ಲ ಇದು. ಗಂಗೆಲ್ ಏನಾದ್ರೂ ಮುಳುಗಿಸ್ತೀರಾ ಹೇಗೆ? ಅದಕ್ಕಿನ್ನೂ ಟೈಮ್ ಇದೆ ಬಿಡ್ರಿ. ನೀನ್ ಸುಮ್ನಿರು. ಏನ್ ಸ್ಪೆಷಲ್ ಅಂತ ತಿಳ್ಕೊಳಕ್ ಬಿಡು. ತಲೆಸ್ನಾನ ಸಮಯದಲ್ಲಿ ಉತ್ತರೇಣು ಸ್ವರ ಎಕ್ಕದ್ದೆಲೆಗಳನ್ನ ತಗೊಂಬಂದು ತಲೆ ಮೇಲೆ ಇಟ್ಕೊಂಡು ತಲೆಸ್ನಾನ ಮಾಡಿದ್ಮೇಲೆ ಪ್ರೋಸೆಸ್ ಮುಗಿಯುತ್ತೆ. ನಮಗ್ ನಾವೇ ದೃಷ್ಟಿ ತೆಕ್ಕೊಳ್ಳೋದಂದ್ರೆ ಏನು ವಿಚಿತ್ರ? ಸುಮನ, ಮದ್ವೆ ಮುಂಚೆ ಊರಲ್ಲಿ ಇದನ್ನೆಲ್ಲ ಮಾಡ್ತಿದ್ವಲ್ಲ, ಆಗ್ಲೇ ಎಲ್ಲ ಮರ್ತೋದ್ಯಾ? ಅವಳಿಗೆ ಅವಳನ್ ಬಿಟ್ಟು ಇನ್ನೇನು ನೆನಪಿಲ್ಲ. ಆ ಸೊಪ್ಪನ್ನೇ ತಲೆ ಮೇಲೆ ಯಾಕೆ ಹಚ್ಕೋಬೇಕು ಅಂತ ಹೇಳ್ತೀರಾ? ಚತುರ್ದಶಿ ಎಣ್ಣೆಲಿ ಲಕ್ಷ್ಮಿ, ನೀರಲ್ಲಿ ಗಂಗೆ ಇರ್ತಾರೆ. ಹಾಗಾಗಿ ಇವತ್ತಿನ ತಲೆ ಸ್ನಾನಕ್ಕೆ ತುಂಬಾ ವಿಶೇಷತೆ ಇದೆ. ಸ್ನಾನನ್ ಹಾಕ್ ಮಾಡಿದ್ರೆ ಮನುಷ್ಯನಲ್ಲಿರೋ ಕೆಟ್ಟತನ ಮತ್ತೆ ದರಿದ್ರ ಸ್ನಾನದಲ್ಲೇ ಹೊರಟೋಗುತ್ತೆ ಅಂತ ಹೇಳ್ತಾರೆ. ನೀವು ಬೆಳಗ್ ಬೆಳಗ್ಗೆನೆ ಆಚೆ ಹೋಗಿ ಕೈ ಬೀಸ್ಕೊಂಡ್ ಇವಾಗ ಬಂದಿದ್ದೀರಾ. ಅಂಗಳ ಎಲ್ಲ ನೋಡಿದ್ರ ಗೋಮಯದಿಂದ ಕ್ಲೀನ್ ಮಾಡಿದೀವಿ. ಏನು ಗೋಮಯನ ಅಂದ್ರೆ? ಹಸು ಸಗಣಿ, ಗೋಮೂತ್ರ. ಅದರಿಂದನಾ
ಚಿಚಿ ಮುಖ ಹಾಗೆಲ್ಲ ಸಿಂಡ್ರಿಸಿದ್ರೆ ಅದರಿಂದನೇ ಜ್ಯೂಸ್ ಮಾಡ್ಕೊಟ್ಬಿಡ್ತೀನಿ, ಹುಷಾರು. ಏಯ್ ಹುಚ್ಚುಚ್ಚಾಕ್ ಮಾತಾಡ್ಬೇಡ ವಲ್ಲಭ. ಸಮಾಧಾನವಾಗಿದ್ದು ಮನೆಯವರೆಲ್ಲರೂ ಮಾಡೋ ಹಬ್ಬಕ್ಕೆ ಸಪೋರ್ಟ್ ಮಾಡ್ಬೇಕು ಕಣೋ. ಸರಿ ಮಾಮ್, ಇವತ್ತು ಅಸೂಯೆ ದ್ವೇಷನ ಪಕ್ಕಕ್ಕಿಟ್ಟು ಹಬ್ಬನ ಚೆನ್ನಾಗಿ ಮಾಡೋಣ. ಜೈ ದೀಪಾವಳಿ. ಈ ದೀಪಾವಳಿಯಿಂದ ಕತ್ಲನ್ ಮಾತ್ರ ಅಲ್ಲ, ನಿಮ್ಮಲ್ಲಿರೋ ವ್ಯಂಗ್ಯ, ಅಹಂಕಾರ, ಅಂಧಕಾರ, ಬೂಂದಿ ಕಾರ, ಮಿರ್ಚಿ ಬಜ್ಜಿ ಹಿಂಗೆಲ್ಲ ಲಿಸ್ಟ್ ಹೇಳ್ಕೊಂಡು ಹೋಗ್ತಾನೆ ಇರ ನೀನು. ಜೋಕ್ ಮಾಡೋದ್ ನಿಲ್ಸಿ ತಲೆಗೆ ಎಣ್ಣೆ ಹಾಕು, ನಾನಕ್ ಹೋಗ್ಬೇಕು. ಆ ತಟ್ಟೆ ಕೊಟ್ಬಿಡಕ್ಕ, ಮತ್ತೆ ಹೋಗಿ ತಗೊಂಡ್ ಬರ್ಬೋದು. ಓಕೆ, ಟೇಕ್ ಇಟ್. ನಾವೆಷ್ಟೋ ಹಬ್ಬ ಹರಿದಿನಗಳನ್ನ ನೋಡಿ ಇಲ್ಲಿ ತನಕ ಬಂದಿದ್ದೀವಿ. ಎಳೆ ಮಕ್ಕಳು, ನಮ್ಮ ನಂತರ ಅವರೇ, ಇವರೇ ಸಂತೋಷ ಸಂಭ್ರಮ ಆಶ್ಚರ್ಯ ಪಡೋ ಹಾಗೇನೆ ಹಬ್ಬ ಆಚರಿಸ್ಬೇಕು. ಹಾಗೆ ಮಾಡೋಣ ಮಾಮ್. ನೈನಿ, ಅಷ್ಟೊಳಗೆ ನಾನು ರೆಡಿಯಾಗಿ ಬರ್ತೀನಿ, ನೀನು ಅದಕ್ಕೆ ದೀಪಾರಾಧನೆ ಶುರು ಮಾಡಿರಿ. ಸರಿ ಯಜಮಾನ್ರೆ. ಅಕ್ಕ ಬಾ ಬಾ ಮಗನ್ವಿ. ಬಾ 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 ಬಾ. ಪಟಾಕಿನ ಹೊಡೆಯೋಣ, ಸಸ್ಸರು ಬತ್ತಿ ಹಚ್ಚೋಣ, ಫ್ಲವರ್ ಪಾಟ್ ಹಚ್ಚೋಣ. ಸುಮನ ಇರು ಸುಮನ. ಹೇಳಿ ಅತ್ತೆ. ನಿನ್ ಹತ್ರ ಇದ್ದ 7 ಕೋಟಿ ರೂಪಾಯಿ ಸುಟ್ಟು ಹೋದ್ಮೇಲೆ ಬೇಜಾರ್ ಮಾಡ್ಕೋಬೇಡ, ಅದ್ರಲ್ಲಿ ಅರ್ಧನಾದ್ರೂ ಕೊಡ್ತೀನಿ ಅಂತ ನಿಮ್ಮ ಅಕ್ಕ ಆಗ್ಲಿ ವಿಶಾಲ್ ಆಗ್ಲಿ ಹೇಳಿದ್ರ? ಇಲ್ಲ ಅತ್ತೆ. ಯಾಕೆ ಹೇಳ್ತಾರೆ, ನಾನ್ ಮಾಡಿರೋ ಮಿಸ್ಟೇಕ್. ನೀನ್ ಹಾಗ ಅನ್ಕೋಬೇಡ ಸುಮನ. ಮಾತತ್ತಿದ್ರೆ ಪೂಜೆ ಪುನಸ್ಕಾರ ಅಂತ ನೈನಿ ಗಡಿಬಿಡಿ ಮಾಡಿದ್ರಿಂದ ತಾನೆ ಹಾಗಾಗಿದ್ದು. ಸೈಲೆಂಟ್ ಆಗಿದ್ದಿದ್ರೆ ನಿನ್ ದುಡ್ಡು ನಿನ್ನ ಹತ್ರನೇ ಇರ್ತಾ ಇತ್ತು. ಕರೆಕ್ಟ್. ಅಧಿಕ ಮಾಸ ಬಂದ್ರು, ಆಷಾಢ ಮಾಸ ಬಂದ್ರು ಕೆಮ್ಮುದ್ರು ಸೀನುದ್ರು ಶುಭ ಕಾರ್ಯ ಮಾಡ್ಲೇಬೇಕು ಅಂತ ಯಾಕ್ ಗಡಿಬಿಡಿ ಮಾಡ್ತಾಳೆ ಅಂತ ಗೊತ್ತಾ? ಯಾಕೆಂತ ಹೇಳಿ ಅತ್ತೆ. ನಿನ್ ಹತ್ರ ಆಫ್ಟರ್ ಆಲ್ 10 ಕೋಟಿ ರೂಪಾಯಿ ಮಾತ್ರ ಇತ್ತು. ಇವಾಗ ಅದು ಕೂಡ ಇಲ್ವಲ್ಲ ಮಾಮ್. 7 ಸುಟ್ಟಿದ್ದಕ್ಕೆ ಉಳ್ದಿರೋದು ಬಂಗಾರದ ರೂಪದಲ್ಲಿ ಇದೆ ಅನ್ಕೋಬೇಕು. ನಿನ್ ಹತ್ರ ಇರೋದು 3 ಕೋಟಿ ರೂಪಾಯಿ ಆಸ್ತಿ ಮಾತ್ರ, ಅದೆಲ್ಲ ಏನ್ ಮಹಾ? ನನ್ ಹತ್ರ 100 ಕೋಟಿ ರೂಪಾಯಿ ಇದೆ ಅಂತ ಪ್ರತಿನಿತ್ಯ ಪ್ರತಿ ಕ್ಷಣ ಹಬ್ಬ ಮಾಡಿದ್ರೂ ಕರಗಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ದಾಳೆ ನಿಮ್ಮಕ್ಕ. ಅಷ್ಟೇ ಅಂತೀರಾ? ಅರೆ ನೋಡ್ತಾ ಇರು, ಇವತ್ತು ನಿನ್ನೇ ಟಾರ್ಗೆಟ್ ಮಾಡಿಲ್ಲ ಅಂದ್ರೆ ಆಮೇಲೆ ಬಂದ್ ಕೇಳು. ನನ್ಗೇನ್ ಮಾಡ್ತಾಳೆ? ನೀನ್ ನೋಡು ಅಷ್ಟೇ. ನಾನು ನೋಡ್ತೀನಿ ಏನ್ ಮಾಡ್ತಾಳೆ ಅಂತ. ತುಂಬಾ ಈಸಿಯಾಗಿ ಲಾಕ್ ಮಾಡಿದ್ರಿ ಮಾಮ್. ಬೀಗ ಹಾಕ್ಬೇಕು ಅಂದ್ರೆ ಮೊದ್ಲು ಚಿಲ್ಕ ಹಾಕ್ಬೇಕು ಕಣ. ಮಾಮ್, ನಿಮ್ ದೊಡ್ಡ ಸೊಸೆ ಏನೋ ಮಾಡ್ತಾ ಇದ್ದಾಳೆ. ಹಾ, ದೃಷ್ಟಿ ತೆಗಿತಾ ಇದ್ದೀನಿ. ಗಾನವಿಗ್ ತೆಗೆದ್ ಕಳಿಸ್ತೆ, ಇವಾಗ ಗಾಯತ್ರಿ, ನೆಕ್ಸ್ಟ್ ಉಲುಚಿಗೆ. ಇದಕ್ಕ ಅರ್ಜೆಂಟ್ ಆಗಿ ಬಾ ಅಂತ ಇವ್ರು ಗಡಿಬಿಡಿ ಮಾಡಿದ್ದು. ಒಣಗಿರೋ ಬೇವಿನ ಕಡ್ಡಿಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಒಳ್ಳೇದು ಅಂತಾರೆ. ಯಾರು ಯಾರೋ ಹೇಳಿದ್ ಕೇಳೋದಕ್ಕೆ ನಿಮ್ ತರ ಹುಚ್ಚ್ರೇನಲ್ವಲ್ಲ. ಏಯ್, ಈ ರೀತಿ ದೃಷ್ಟಿ ತೆಗಿಯೋದನ್ನ ಎಲ್ಲೂ ನೋಡಿಲ್ಲ ಕೇಳೂ ಇಲ್ಲ. ಯಾವಾಗ ನೋಡಿದ್ರು ಮನೇಲಿ ಬಿದ್ದಿರೋರ್ಗೆ ಹೇಗ್ ಗೊತ್ತಾಗತ್ತೆ? ಏಯ್, ನನ್ಗೇನ್ ಕೆಲ್ಸ ಕಾರ್ಯ ಇಲ್ಲ ಅನ್ಕೊಂಡಿದ್ಯಾ? ಹಾ, ನಮ್ಮ ಮಾಮ್ ಹಾಡ್ ಹೇಳಕ್ ಬರಲ್ಲ ಆದ್ರೆ ಡ್ಯಾನ್ಸ್ ಹೆಂಗ್ ಮಾಡ್ತಾರ ಗೊತ್ತಾ? ಹೇ ಮಾಮ್, ಒಂದ್ ಕಾಲ್ ಮೇಲೆ ಎತ್ಕೊಂಡು ಹಿಂಗ್ ಮಾಡ್ತಿರಲ್ಲ ಮಾಮ್, ಆ ಸ್ಟೆಪ್ ಮಾಡಿ ಮಾಮ್, ಚೆನ್ನಾಗಿರುತ್ತೆ ಮಾಡಿ. ಯೂಸ್ಲೆಸ್ ಫೆಲೋ, ನಾನ್ ಯಾವಾಗ ಹಾಕದ್ನೋ ಅಂತ ಸ್ಟೆಪ್ಪು.
ನಿಮ್ ಮಗ ರಾತ್ರಿ ಸೀಸೆಯಲ್ಲಿ ಇರೋದನ್ನೆಲ್ಲ ಹೊಟ್ಟೆಗೆ ಹುಯ್ಕೊಂಡ್ಮೇಲೆ ನೀವು ಸ್ವರ್ಗಲೋಕದಲ್ಲಿರೋ ರಂಬೆ ಊರ್ವಶಿ ತರ ಡ್ಯಾನ್ಸ್ ಮಾಡಿರೋ ತರ ಕನ್ಸ್ಬಿದಿರತ್ತೆ. ಅದೇನಕ್ಕ ಅತ್ತೆ ಬಗ್ಗೆ ನೀನ್ ಆ ತರ ಮಾತಾಡ್ದೆ? ನಾನ್ ಯಾವ ತರ ಮಾತಾಡ್ದೆ ಸುಮ್ನ? ರಂಬೆ ಊರ್ವಶಿಗೆ ಹೋಲಿಸ್ತಾ ಇದೀನ್ ತಾನೆ? ಚೀಕಳ್ಳಿ, ತಲೆ ಕೆಟ್ಟೋಳೆ, ಹೋಗಾಚೆ. ಹೋಗ್ತೀನಿ ಬಿಡಿ, ಇಲ್ಲೇ ನಿಮ್ಮನ್ನ ನೋಡ್ಕೊಂಡು ನಿಂತಿರ್ತೀನ. ವಿಕ್ರಾಂತ್, ಹಚ್ಚೋ ಬೆಂಕಿ. ದೃಷ್ಟಿದೋಷ, ಕೆಟ್ಟ ದೃಷ್ಟಿ, ದೆವ್ವದ ದೃಷ್ಟಿ. ಅತ್ಗೆ, ಅಷ್ಟೆಲ್ಲ ಯಾಕೆ ಹೇಳ್ತೀರಾ? ಒಂದೇ ಮಾತಲ್ಲಿ ಹೇಳಿ. ನಮ್ ತಿಲೋತ್ತಮ ಅತ್ತೆ ದೃಷ್ಟಿ ಹಾಕ್ದಾಗೆ ಯಾರು ದೃಷ್ಟಿ ಹಾಕ್ಬಾರ್ದು. ಏಯ್, ನಾನ್ ಕಣ್ ಬಿಟ್ ನೋಡಿದ್ರೆ ದೃಷ್ಟಿ ತಾಗುತ್ತೆ ಅಂತ ಊರೆಲ್ಲ ಡಂಗುರ ಸಾರ್ತೀಯ ಹೇಗೆ? ಸುಮ್ನೆ ಫನ್. ನೆಕ್ಸ್ಟ್. ಅತ್ಗೆ, ಉಲುಚಿಗೆ ದೃಷ್ಟಿ ತೆಗಿರಿ. ಯಾರ ದೃಷ್ಟಿ ಬಿದ್ರು ನನ್ ಮಗುಗೇನು ಆಗಲ್ಲ, ಆದ್ರೆ ಆ ದೊಡ್ಡ ಬೊಟ್ಟಮ್ಮನ ದೃಷ್ಟಿ ಮಾತ್ರ ಬೀಳ್ಬಾರ್ದು. ಇವತ್ತು ಹಾವು ಬರೋದಾಗಿರ್ಲಿ, ಒಂದ್ ಇಲಿ ಕೂಡ ಬರಲ್ಲ ಸುಮನ. ಯಾಕವಲ್ಲ ಬಾಬಾ? ಯಾಕೆ ಅಂದ್ರೇನು? ಅಯ್ಯೋ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಎಲ್ ನೋಡಿದ್ರು ದೀಪ ಬೆಳಗ್ತಾ ಇರತ್ತೆ. ಭೂಮಿ ಮೇಲೆ ಭೂಚಕ್ರಗಳು, ತಲೆ ಮೇಲೆತ್ತಿದ್ರೆ ಆಕಾಶ ಬುಟ್ಟಿಗಳು, ಸೈಡ್ ತಿರುಗಿದ್ರೆ ಡಮ್ ಡಮ್ ಬೆಂಕಿ ಹೊಗೆ ಸೌಂಡು. ಅಯ್ಯೋ ಅಮ್ಮ, ಈ ಸೌಂಡ್ಗೆ ಮನುಷ್ಯರೇ ಪ್ರಜ್ಞೆ ತಬ್ಬಿದೋಗೋ ತರ ಇದಾರೆ. ಇನ್ ಪ್ರಾಣಿ ಬರುತ್ತಾ? ನಿಜನೇವಲ್ಲ ಬಾಬಾ. ಹಾಗಾದ್ರೆ ಉಲುಚಿನ್ ಹುಡ್ಕೊಂಡು ದೊಡ್ಡಬಟ್ಟಮ್ಮ ಬರಲ್ಲ. ಸುಮನ, ಯಾರು ಬರ್ತಾರೆ ಏನೋ ಮಾಡ್ತಾರೆ ಅಂತ ಯೋಚನೆ ಮಾಡ್ಬೇಡ. ನಮ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬೇಡ್ಕೋಬೇಕು. ಹೀಗ್ ಹೇಳ್ತಿರೋ ನೀನು ಬದ್ರಿನಾಥನ್ಗೆ ದೃಷ್ಟಿ ತೆಗ್ದಿದ್ಯಾ? ತೆಗಿಲಿಲ್ಲ. ಯಾಕೆ? ಬಾನಂಗೆ ದೃಷ್ಟಿ ಆಗಲ್ಲ. ಹೇಗ್ ಹೇಳ್ತೀಯ? ಅವನಿಗೆ ನಾನ್ ತಾಯಿಯಾಗಿದ್ರು, ನನ್ ರಕ್ತ, ನನ್ ವಂಶ, ನನ್ ಭವಿಷ್ಯ ಅಂತ ನಿಮಿಷ ನಿಮಿಷಕ್ಕೂ ನೀವು ಮುತ್ಕೊಟ್ರು ಕೂಡ ಇನ್ಫೆಕ್ಷನ್ ಏನು ಆಗ್ಲಿಲ್ಲ ಅಂದ್ಮೇಲೆ ಇನ್ ದೃಷ್ಟಿ ಹೇಗಾಗುತ್ತೆ ಅಂತ ಸುಮ್ನ ಅದೆ. ಗಾಯತ್ರಿ, ಬರಮ್ಮ ಹೋಗೋಣ. ವಿಕ್ರಾಂತ್, ಬಾಜಿನ. ಮಕ್ಕಳಲ್ಲೂ ಭೇದ ಭಾವ ಮಾಡ್ತೀರಾ ಅಂತ ಅದ್ಗೆ ಹೇಳೋದು ಕರೆಕ್ಟ್. ಅವ್ರ ಹಾಗೆ ಬಿಡಿಯತ್ತೆ, ತಲೆ ಕೆಡಿಸ್ಕೋಬೇಡಿ. ಲಕ್ಷ್ಮೀದೇವಿ ವಿಗ್ರಹದ ಎದುರಿಗೆ ದೀಪ ಬೆಳಗಿಸ್ತಾರಂತೆ, ಬನ್ನಿ ಹೋಗೋಣ. ಹೋಗೋಣ. ನಾನ್ ಕೂಡ ಒಂದು ದೀಪನಾದ್ರೂ ಅಮ್ಮನವ್ರ ಎದುರುಗಡೆ ಹಚ್ಚೋಣ ಅನ್ಕೊಂಡಿದ್ದೀನಿ. ವಲ್ಲಭ, ಎಣ್ಣೆ ತಗೊಂಬಾ. ಅಮ್ಮನವ್ರ ಎದುರುಗಡೆ ನೀವ್ ದೀಪ ಇಡ್ತೀರಾ ಅತ್ತೆ? ಮತ್ ನಾನ್ ಯಾರಿಗ್ ದೀಪ ಇಡ್ಲಿ? ಹಣತೆಗಳನ್ನ ನೇರವಾಗಿ ಅಥವಾ ಗುಂಡು ಕೆಡ್ತಾರೆ, ನೀನೇನು ಅಡ್ಡ ಉದ್ದುದ ಇಟ್ಟಿದ್ಯಾ? ಅಡ್ಡ ಅಂದ್ರೆ ಶಿವ, ಉದ್ದ ಅಂದ್ರೆ ಶ್ರೀನಿವಾಸ. ಅಯ್ಯಪ್ಪ, ಅರ್ಥ ಆಗೋತರ ಹೇಳಪ್ಪ. ದುರ್ದು ಆಂಟಿ ತರ ಹೈಟ್ ಇದ್ರೆ ಏನ್ ಮಾಡ್ತಿದೀವಿ ಅಂತ ಗೊತ್ತಾಗ್ತಿತ್ತು. ದೀಪಗಳು ಇಡ್ತಾ ಇದ್ರಲ್ಲ, ಹಣತೆ ದೀಪಗಳನ್ನ ಇನ್ನೂ ಹಚ್ಚಲಿಲ್ವಲ್ಲಬ್ಬ. ಅದಕ್ಕೆ ಮತ್ತೆ ಡಮ್ಮಕ್ಕ, ಮನೆಯಲ್ಲಿ ಓಂಕಾರ ಬೆಳಗ್ಬೇಕು ಅಂತ ಅದರ ಆಕಾರದಲ್ಲಿ ದೀಪ ಜೋಡಿಸಿದ್ದಾರೆ. ಮಾವನ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಒಂದ್ಸರಿ ನೋಡ್ತೀನಿ ವಿಷಯ. ಅಲ್ಲೋ, ಎತ್ಕೋತೀಯ? ದೀಪ ಬೆಳಗ್ಸಿದ್ಮೇಲೆ ನೋಡೋರಂತೆ ಮಾವ. ಆಗ್ಲಿ, ದೀಪ ಬೆಳಗ್ಸಿದ್ರೆ ಸಾಕಲ್ವಾ? ಅಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಹಬ್ಬ ಹೇಗಾಗತ್ತೆ ಸುಮನ?
ಮಾಮ್ ನೀವೇನ್ ತಗೊಂಡ್ ಬಂದ್ರೆ? ಹಾ, ಬಟ್ಲಿ ಇಟ್ಕೊಂಡು ಎಲ್ಲಿಗೋ ಹೊರಟಿದಾರೆ ನೋಡಿ ನಿಮ್ಮ ಅಮ್ಮ. ಇದು ಬಟ್ಲಲ್ಲ ಕಣೆ, ತಲೆ ಕೆಟ್ಟೋಳೆ ಹಣತೆ. ಇದ್ರಲ್ಲಿ ಶುದ್ಧವಾದ ತುಪ್ಪ ಹಾಕಿ ಹೂ ಬತ್ತಿ ತೋಯಿಸ್ಕೊಂಡು ಬಂದಿದ್ದೀನಿ. ಇದನ್ನ ಹಚ್ತೀರಾ ಅಂತಾಯ್ತು? ಹೌದು, ದೀಪ ಅಂದ್ರೆ ದೀಪ.